ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನ ಮಂಡಿಪೇಟೆಯಲ್ಲಿ ವರ್ತಕರು ಯುವ ಸೈನ್ಯದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ತುಮಕೂರಿನ ಮಂಡಿಪೇಟೆಯಲ್ಲಿ ವರ್ತಕರು ಮತ್ತು ಯುವ ಸೈನ್ಯದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಹಿರೇಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿರವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿರವರು ಮಾತನಾಡಿ ದೇಶಕ್ಕಾಗಿ ಹೋರಾಡಿದ ವೀರ ಮಹಿಳೆಯರನ್ನು ಸ್ಮರಿಸಿಕೊಂಡರು. ನಮ್ಮ ಅಕ್ಕಪಕ್ಕದವರು ಯಾರೇ ಇದ್ರು ಕೂಡ ಅತ್ಯಂತ ಸ್ನೇಹದಿಂದ ವಿಶ್ವಾಸದಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ಹೋಗುವಂತವ್ರು. ಶಾಂತಿ ಸಮಾಧಾನ ಭಾರತೀಯರ ಒಟ್ಟು ಗುಣ. ಸೊ ಆ ರೀತಿಯಲ್ಲಿ ನಮ್ಮಲ್ಲಿ ಭಾರತದ ಈ ಬಿಳಿ ಬಣ್ಣ ಇದೆ ಧ್ವಜದಲ್ಲಿ. ಹಾಗೆ ನೀವು ಹಸಿರು ಹಸಿರು ಅಂದ್ರೆ ಹಸಿರೇ ಉಸಿರು, ಹಸಿರು ಅಂದ್ರೆ ಸಮೃದ್ಧಿ. ಕೃಷಿ ಪ್ರಧಾನವಾದಂಥ ದೇಶ ನಮ್ಮ, ಹಾಗೆ ತ್ಯಾಗ ಪ್ರಧಾನವಾದಂಥ ದೇಶನೋ ಅದೇ ರೀತಿ ಕೃಷಿ ಪ್ರಧಾನವಾದಂಥ ದೇಶ. ಆದ್ದರಿಂದ ಆ ಹಸಿರು ಅಂದ್ರೆ ಅನ್ನದಾತ ರೈತ, ಆತನನ್ನ ಗೌರವಿಸುವಂತಹ ಬಣ್ಣ ಯಾವುದು ಅಂದ್ರೆ ಅದು ಹಸಿರು ಬಣ್ಣ. ಸೊ ಆ ರೀತಿಯಲ್ಲಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಬಣ್ಣಗಳಿವೆ, ಹಾಗೆಯೇ ನಮ್ಮ ಕನ್ನಡ ಧ್ವಜದಲ್ಲಿ ಎರಡು ಬಣ್ಣಗಳಿವೆ, ಒಂದು ಹಳದಿ ಬಣ್ಣ, ಇನ್ನೊಂದು ಕೆಂಪು ಬಣ್ಣ. ಹಳದಿ ಬಣ್ಣ ಏನು ತೋರಿಸಿಕೊಡ್ತದೆ ನಿಮ್ಗೆ, ಯಾರಿಗೆ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಯಾಕಪ್ಪ ಇದು ಎರಡು ಬಣ್ಣ ಯಾಕಿದೆ, ಇದು ಎರಡು ಬಣ್ಣದ ಅರ್ಥ ಏನು ಅಂತ ಕೇಳಿದ್ರು ಹೇಳ್ಬೇಕು. ಲೇಖಕಿ ಶೈಲಾ ನಾಗರಾಜ್ ಮಾತನಾಡಿ ಕನ್ನಡ ರಾಜ್ಯೋತ್ಸವವನ್ನು ನಾಡಗೀತೆ ಮೂಲಕ ಪ್ರಾರಂಭಿಸಬೇಕು. ವಿಶ್ವದಲ್ಲೇ ಕನ್ನಡ ಮೇರು ಭಾಷೆಯಾಗಿ ಬೆಳೆದಿದೆ. ಕನ್ನಡ ಭಾಷೆಯ ಅಸ್ತಿತ್ವ ನಮ್ಮೆಲ್ಲರ ಮೇಲಿದೆ ಎಂದರು. ಸ್ವಾಮೀಜಿ ಮಾತ್ರ ಯಾಕೆಂದ್ರೆ ಕೆಲಸಗಳು ಏನಾಗಬೇಕು ಅನ್ನೋದ್ರ ಬಗ್ಗೆ ಅವರ ಚಿಂತನೆ ಯಾವಾಗಲೂ ಅರಿತಾ ಇರುತ್ತೆ. ಅವರ ಅನೇಕ ಲೇಖನಗಳನ್ನ ನಾವು ಈಗಾಗಲೇ ಗಮನಿಸಿರುವಂತೆ ನಿಜವಾಗ್ಲೂ ಕೂಡ ಪ್ರತಿಯೊಂದಕ್ಕೂ ಸ್ಪಂದನೆಯ ಮೂಲಕ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂತ ಪೂಜ್ಯರು ನಮ್ಮೊಂದಿಗೆ ಇರೋದು ನಿಜವಾಗ್ಲೂ ಕೂಡ ನೀವೆಲ್ಲ ಇದ್ದೀರ. ಅದರ ಜೊತೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಮನಸ್ಸುಗಳಿವೆ, ಕನ್ನಡದ ಮನಸ್ಸು. ನನ್ನ ಸಂಘಟಕರಿಗೆ ಒಂದೇ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ಯಾವಾಗಲೂ ಕನ್ನಡ ರಾಜ್ಯೋತ್ಸವವನ್ನ ಕನ್ನಡದ ಗೀತೆಗಳೊಂದಿಗೆ ಪ್ರಾರಂಭ ಮಾಡಬೇಕು. ಗಣಪತಿಯ ಪ್ರಾರ್ಥನೆ ಅದು ಸರಿ ಇದೆ, ಆದರೆ ಕನ್ನಡ ನಾಡಗೀತೆಯನ್ನ ಹಾಡಬೇಕು, ಇಲ್ಲ ನಾಡಗೀತೆಯನ್ನ ಸರಿಯಾದ ವಾಣಿಯನ್ನ ನೆನಪಿಸ್ತಾ ಸುಮಾರು 2000 ವರ್ಷಗಳಷ್ಟು ಇತಿಹಾಸವನ್ನ. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ವಿತರಿಸಲಾಯಿತು. ಮಂಡಿಪೇಟೆಯ ವರ್ತಕರು ಯುವ ಸೈನ್ಯದ ಪ್ರಮುಖರು ಪಾಲ್ಗೊಂಡಿದ್ದರು. ತಿಪಟೂರಿನ ಶ್ರೀ ಸತ್ಯಗಣಪತಿ ಸ್ವಾಮಿ ವಿಸರ್ಜನಾ ಮಹೋತ್ಸವ ನವೆಂಬರ್ 23-24ರಂದು ನಡೆಯಲಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದರು. ಶ್ರೀ ಸತ್ಯಗಣಪತಿ ಸ್ವಾಮಿಯವರ ವಿಸರ್ಜನಾ ಮಹೋತ್ಸವವು ನವೆಂಬರ್ 23 ಮತ್ತು 24ರಂದು ನಡೆಯಲಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಕಾಲೇಜಿನ ಸಭಾಂಗಣದಲ್ಲಿ ಕರೆದಿದ್ದ ಸಾರ್ವಜನಿಕ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ತಿಪಟೂರು ಗಣೇಶೋತ್ಸವದಲ್ಲಿ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದ್ದು, ಆದ ಕಾರಣ ಪಟಾಕಿ ಮದ್ದು ಗುಂಡು ಪ್ರದರ್ಶನದ ವೇಳೆ ಯಾವುದೇ ಅನಾಹುತ ಸಂಭವಿಸದಂತೆ ಶ್ರೀ ಸತ್ಯಗಣಪತಿ ಸೇವಾ ಸಂಘ ಹಾಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಕರ್ನಾಟಕದ ವಿದ್ಯುಚ್ಛಕ್ತಿ ಮಂಡಳಿ ಅತಿ ಹೆಚ್ಚು ಬೆಳಕಿನ ವ್ಯವಸ್ಥೆಯನ್ನ ನಗರದಲ್ಲಿ ಮಾಡಬೇಕು. ರಸ್ತೆಯಲ್ಲಿ ಶ್ರೀ ಗಣಪತಿ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಕೈಗೊಳ್ಳಬೇಕು. ಅಂದು ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುವ ಕಾರಣ ರಸ್ತೆಯಲ್ಲಿ ಸಂಚರಿಸುವ ಭಾರಿ ವಾಹನಗಳಿಗೆ ನಗರದ ಹೊರಭಾಗದಿಂದಲೇ ನಗರ ಪ್ರವೇಶಿಸದಂತೆ ಪ್ರತ್ಯೇಕ ಮಾರ್ಗ ಮಾಡಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ವಿದ್ಯುತ್ ತಂತಿಗಳು ಹಾದು ಹೋಗುವ ರಸ್ತೆ ಇಕ್ಕೆಲಗಳಲ್ಲಿ ಬೆಸ್ಕಾಂ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ದೂರವಾಣಿ ತಂತಿ, ಕೇಬಲ್ ತಂತಿ ಹಾಗೂ ಮರ ಗಿಡಗಳ ಮೇಲೆ ಹಾದು ಹೋಗುವ ವಿದ್ಯುತ್ ತಂತಿಗಳನ್ನ ತೆರವುಗೊಳಿಸಿ ಅನಾಹುತ ಸಂಭವಿಸದಂತೆ ಎಚ್ಚರ ವಹಿಸಬೇಕೆಂದು ಸೂಚಿಸಿದರು. ಬರೀ ಪೊಲೀಸ್ ಮಾತ್ರ ಅಲ್ಲ, ಸೊ ನಿಮ್ಮ ಕೂಡ ಸಹಕಾರ ಕೂಡ ಅತಿ ಹೆಚ್ಚಿಗೆ ಬೇಕಾಗ್ತದೆ. ಯಾವುದೇ ಒಂದು ತೊಂದರೆ ಆದರೂ ಕೂಡ ಯಾವ ರೀತಿಯಲ್ಲಿ ಯಾರನ್ನ ಅಪ್ರೋಚ್ ಮಾಡಬೇಕು ನನ್ನ ಒಂದು ಈ ಒಂದು ಇದರಲ್ಲಿ ಸಂದರ್ಭದಲ್ಲಿ ಒಂದು ಸಜೆಷನ್ ಕೊಟ್ಟಿರೋದ್ರೆ ಒಂದಷ್ಟು ಹಲವಾರು ಹೆಲ್ಪ್ಲೆಸ್ಗಳ ಗಾಡಿಯಲ್ಲಿ ಅದಕ್ಕೆ ಯಾರೇ ಒಂದು ಲಾಸ್ಟ್ ಏಡ್ ಪೌಂಡ್ ಆಗಿರ್ಬೋದು ಅಥವಾ ಮಕ್ಕಳು ಕಳೆದುಕೊಳ್ಳುವುದಾಗಿರ್ಬೋದು, ಇಂತಹ ಕ್ರೌಡ್ ಇದರಲ್ಲಿ ಅದು ಹೆಚ್ಚಿನ ಅವಶ್ಯಕತೆ ಬೇಕಾಗ್ತದೆ. ಅಲ್ಲಿ ಒಂದು ಮೈಕ್ ಸಿಸ್ಟಮ್ ಇದ್ದು
ಇಟ್ಬಿಟ್ಟು ಅದು ಏನೇ ಆದ್ರೂ ಕೂಡ ಆ ಒಂದು ಹೆಲ್ಪ್ ಡೆಸ್ಕ್ಗೆ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಟ್ಬಿಟ್ಟು ಅದನ್ನ ಅನೌನ್ಸ್ ಮಾಡಿಸಿ ಇದು ಮಾಡಿಸುವಂತ ಒಂದು ಕ್ರಮ ಏನಿದೆ ಅದನ್ನ ಈ ಒಂದು ಪ್ರೋಗ್ರಾಮ್ನಲ್ಲಿ ದಯವಿಟ್ಟು ಕಡ್ಡಾಯ ಮಾಡಿ ಅಂತಕ್ಕಂಥ ಏಸರು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಯಾಕಂತ ಹೇಳಿದ್ರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಯಾರು ಎಲ್ಲಿ ಹೋದ್ರು ಪಕ್ಕದಲ್ಲಿ ಹೇಳಕ್ಕಾಗಲ್ಲ, ಹೆಚ್ಚಿಗೆ ಜನ ಇರೋದ್ರಿಂದ ಮೊಬೈಲು ಕೂಡ ವರ್ಕ್ ಆಗಲ್ಲ. ಸೊ ಅದರಿಂದ ನಮ್ಮಲ್ಲಿ ನಾಲ್ಕೈದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಿಕೃಷ್ಣ ಮಾತನಾಡಿ, ಗಣೇಶೋತ್ಸವದ ಪ್ರಯುಕ್ತ ಹೆಚ್ಚಿನ ಪೊಲೀಸ್ ತುಕಡಿಗಳನ್ನ ಭದ್ರತೆಗಾಗಿ ರಚಿಸಲಾಗಿದೆ. ಪೊಲೀಸ್ ಇಲಾಖೆ ಸಾರ್ವಜನಿಕ ಸಹಕಾರದೊಂದಿಗೆ ಕೆಲಸ ನಿರ್ವಹಿಸುತ್ತಿದ್ದು, ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ಮಫ್ತಿಯಲ್ಲಿ ಹೆಚ್ಚಿನ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಕಳೆದ 90 ವರ್ಷಗಳಿಂದಲೂ ಕಲ್ಪತರು ನಾಡ ಹಬ್ಬವಾಗಿ ಗಣೇಶೋತ್ಸವ ನಡೆಯುತ್ತಿದೆ. ಕಲ್ಪತರು ನಾಡಿನ ಜನತೆ ಈ ಹಬ್ಬದ ಯಶಸ್ವಿಯಲ್ಲಿ ಭಾಗಿಯಾಗುವ ಮೂಲಕ 2 ದಿನಗಳ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲು ಸಹಕರಿಸಬೇಕೆಂದರು. ಉತ್ಸವದಲ್ಲೇ ಬದಲಾವಣೆ ಮಾಡೋದಕ್ಕೋ ಅಥವಾ ಉತ್ಸವದಲ್ಲಿ ನಿಲ್ಸೋದಕ್ಕೋ ಅಥವಾ ಏನೋ ಅಲ್ಲ, ಪ್ರತಿ ವರ್ಷ ನಮ್ಗೇನು ಬೇಕಿದೆ, ಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆಗಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಕೆಆರ್ ನಂದಿನಿ, ತಹಶೀಲ್ದಾರ್ ಆರತಿ, ಡಿವೈಎಸ್ಪಿ ಕಲ್ಯಾಣ್ ಕುಮಾರ್, ಬೆಸ್ಕಾಂ ಎಡಬಲಿ ಜಯಪ್ಪ, ಸಿಪಿಐ ನವೀನ್ ಕುಮಾರ್, ಗ್ರಾಮಾಂತರ ಸಿಪಿಐ ಜಯಲಕ್ಷ್ಮಿ, ಪಿಎಸ್ಐ ಕೃಷ್ಣಕುಮಾರ್, ರಾಮಣ್ಣ ಎಪಿಎಂಸಿ ನಿರ್ದೇಶಕರಾದ ತರಕಾರಿ ನಾಗರಾಜು, ನಗರಸಭಾ ಸದಸ್ಯರುಗಳು ಇದ್ದರು. ಉಪಚುನಾವಣೆ ಹಿನ್ನೆಲೆಯಲ್ಲಿ ದೇವನಹಳ್ಳಿಯ ಆಕಾಶ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಜಿಲ್ಲಾಧಿಕಾರಿ ಸೇರಿದಂತೆ ಇತರರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇವನಹಳ್ಳಿ ತಾಲೂಕು ಪ್ರಸನ್ನಹಳ್ಳಿ ಬಳಿ ಇರುವ ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳ ದಂಡೆ ಸ್ಥಳ ಪರಿಶೀಲನೆ ಮಾಡಲು ಆಗಮಿಸಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ December 5 ನಡೆಯಲಿದ್ದು, December 9 ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿರುವ ಹಿನ್ನೆಲೆ ಇಂದು ಚುನಾವಣಾ ಅಧಿಕಾರಿಗಳಾದ ನಾಗರಾಜ್ ಅವರೊಂದಿಗೆ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳು ತಾಲೂಕಿನ ಪ್ರಸನ್ನಹಳ್ಳಿ ಬಳಿ ಇರುವ ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಹೊಸಕೋಟೆ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮತ ಚಲಾವಣೆಯಾದ ನಂತರ ವಿವಿಪ್ಯಾಟ್ ಹಾಗೂ ಇವಿಎಂ ಯಂತ್ರಗಳನ್ನು ಭದ್ರವಾಗಿ ಇಡಲು ಹಾಗೂ ಮತ ಎಣಿಕೆ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಲು ಜಾಗ ಪರಿಶೀಲನೆಗೆ ಆಕಾಶ್ ಶಾಲಾ ಆವರಣಕ್ಕೆ ಭೇಟಿ ನೀಡಿದ್ದು, ಈ ಜಾಗ ಎಲ್ಲದಕ್ಕೂ ಸೂಕ್ತವಾಗಿದ್ದು ಬರುವಂತಹ ಜನರನ್ನ ನಿಯಂತ್ರಣ ಮಾಡಲು ಸೂಕ್ತವಾಗಿದ್ದು ಮತ್ತು ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವೀಕ್ಷಕರ ಬಳಿ ಸಮಾಲೋಚಿಸಿ ಸ್ಥಳಕ್ಕೆ ಕರೆತಂದು ಮುಂದೆ ತೀರ್ಮಾನಿಸುವುದಾಗಿ ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಯಾದಂತಹ ಜಗದೀಶ್ ನಾಯಕ್, ಉಪವಿಭಾಗಾಧಿಕಾರಿ ಮಂಜುನಾಥ್, ತಹಶೀಲ್ದಾರ್ ಮಂಜುನಾಥ್, ಎಸಿಪಿ ಸುಬ್ರಹ್ಮಣ್ಯ, ಹೊಸಕೋಟೆ ಚುನಾವಣಾ ಅಧಿಕಾರಿ ನಾಗರಾಜ್, ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿ ಮುನಿರಾಜು ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ಉಪಚುನಾವಣೆಗೆ ಸಂಬಂಧಿಸಿದಂತೆ ಏನು ಚುನಾವಣೆ ನಂತರದಲ್ಲಿ ವೋಟಿಂಗ್ ಆದಂತಹ ಎಲ್ಲ ಬಿಯುಸಿಯು ಮತ್ತು ವಿವಿಪ್ಯಾಟ್ ನಾವು ಒಂದು ಕಡೆ ಇಟ್ಕೊಂಡು ಜೊತೆಗೆ ಮತ ಎಣಿಕೆಯನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರತಕ್ಕಂಥದ್ದು. ಹಾಗಾಗಿ ಮತ ಎಣಿಕೆ ಕೇಂದ್ರವನ್ನು ಮಾಡೋದ್ರ ಬಗ್ಗೆ ಇವತ್ತು ಆಕಾಶ್ ಇಂಟರ್ನ್ಯಾಷನಲ್ ಏನು ಕಾಲೇಜ್ ಇದೆ ಇಲ್ಲಿಗೆ ನಾವು ಇವತ್ತು ರಿಟರ್ನಿಂಗ್ ಆಫೀಸರು, ಎಸಿ, ADC ಮತ್ತು DYSP ಅವರು ಸಂಬಂಧಪಟ್ಟಂಥ ತಹಶೀಲ್ದಾರ್ ಎಲ್ಲರ ಜೊತೆಯಲ್ಲಿ ಕೂಡ ಇವತ್ತು ಭೇಟಿ ಕೊಟ್ಟು ಇವತ್ತು ಪರಿಶೀಲನೆಯನ್ನು ಮಾಡಿದ್ದೀವಿ. ಹಾಗಾಗಿ ಇದೊಂದು ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತ್ ಇರತಕ್ಕಂಥ ಒಂದು ಕಟ್ಟಡ ಇದೆ, ಒಳ್ಳೆಯ ವಾತಾವರಣ ಇರತಕ್ಕಂಥ ಒಂದು ಏರಿಯಾ ಇದು. ಹಾಗೆಯೇ ಬರ್ತಕ್ಕಂಥ ಜನರನ್ನು ಕೂಡ ನಾವು ಲ್ಯಾಂಡ್ ಆರ್ಡ್ರ್ ಇದನ್ನು ನೋಡಿಕೊಂಡಾಗ ಒಂದಿಷ್ಟು ಕಂಟ್ರೋಲ್ ಮಾಡ್ಬೋದು ಈ ಜಾಗದಲ್ಲಿ. ಹಾಗೆಯೇ ನಮ್ಮ ಮತ ಎಣಿಕೆ ಕೇಂದ್ರದಲ್ಲಿ ಮತ ಎಣಿಕೆಯನ್ನು ಮಾಡ್ತಕ್ಕಂಥ ಕೊಠಡಿನೂ ಕೂಡ ವಿಶಾಲವಾಗಿರ್ತಕ್ಕಂಥವು. ನಮ್ಮ ಸ್ಟ್ರಾಂಗ್ ರೂಮನ್ನು ಕೂಡ ಸ್ಟ್ರಾಂಗ್ ರೂಮಲ್ಲಿ ಏನು EVM ಮಷಿನ್ಸ್ಗಳನ್ನು ನಾವು ಇರ್ತೀವಿ ಅದಕ್ಕೂ ಕೂಡ ಭಾಳ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಕೊಠಡಿಗಳಿವೆ. ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಟ್ಟಡ ಆಗಿರೋದ್ರಿಂದ ಇವತ್ತು ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತುಮಕೂರಿನಲ್ಲಿ ಇದೇ ತಿಂಗಳ 23 ಮಂಡ್ಯದ ಕರ್ನಾಟಕ ಸಂಘದ ವತಿಯಿಂದ YK ರಾಮಯ್ಯ ಹೆಸರಿನ ಕೃಷಿಕ, ಕೃಷಿ ವಿಜ್ಞಾನಿ ಸೇರಿದಂತೆ ವಿವಿಧ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ತುಮಕೂರಿನ ಮಂಡ್ಯದ ಕರ್ನಾಟಕ ಸಂಘದ ವತಿಯಿಂದ ಬರುವ ಶನಿವಾರದಂದು YK ರಾಮಯ್ಯ ಕೃಷಿಕ, ಕೃಷಿ ವಿಜ್ಞಾನಿ ಹಾಗೂ ಸಹಜ ಬೇಸಾಯ ವಿಶೇಷ ತಜ್ಞ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ.
ಇದೇ ತಿಂಗಳ 23ರಂದು ಸಂಜೆ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಸನ್ಮಾನ ಹಾಗೂ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟನಾಯಕನಹಳ್ಳಿಯ ನಾಂಜವಧೂತ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಪ್ರಶಸ್ತಿ ಪ್ರದಾನ ಮಾಡುವರು. ಶಾಸಕ ಡಿಸಿ ಗೌರಿಶಂಕರ್ ಉದ್ಘಾಟಿಸುವರು. ಶಾಸಕ ಜ್ಯೋತಿ ಗಣೇಶ್ ಅಧ್ಯಕ್ಷತೆ ವಹಿಸುವರು ಎಂದು ಜಯಪ್ರಕಾಶ್ ಗೌಡ ಅವರು ಹೇಳಿದರು. ವೈಕೆ ರಾಮಯ್ಯ ಕೃಷಿ ವಿಜ್ಞಾನ ಪ್ರಶಸ್ತಿಯ ಪ್ರಧಾನ ಸಮಾರಂಭವನ್ನು ನಾವು ಗುಬ್ಬಿವೀರಣ ರಂಗಮಂದಿರದಲ್ಲಿ ಇಟ್ಟುಕೊಂಡಿದ್ದೇವೆ. ಗುಬ್ಬಿವೀರಣ ರಂಗಮಂದಿರದಲ್ಲಿ ಒಂದು ನಾಲ್ಕಟ್ಟೆಗೆ ಸಜ್ಜೆ ನಾಲ್ಕಟ್ಟೆ ಇಟ್ಟುಕೊಂಡಿದ್ದೀವಿ. ಈ ಸಾಲಿನಲ್ಲಿ ಕೃಷಿ ವಿಜ್ಞಾನ ಪ್ರಶಸ್ತಿಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೃಷಿ ವಿವಿ ಕುಲಪತಿಗಳು ಮತ್ತು ಎಚ್ ಮಂಜುನಾಥ್ ಸಾವಯವ ಬೇಸಾಯ ತಜ್ಞರು ಅವರಿಗೆ ನಾವು ನೀಡ್ತಾ ಇದ್ದೀವಿ. ಮತ್ತು ಇನ್ನೊಬ್ಬರು ಕೃಷಿ ರೇಷ್ಮೆ ಕೃಷಿ ಪ್ರಶಸ್ತಿಯನ್ನು ಸೋಮಶೇಖರ್ ಉಲಿಯಾಪುರ ಅಂತೇಳಿ ತುಮಕೂರು ತಾಲೂಕಿನ ಒಬ್ಬ ರೇಷ್ಮೆ ಕೃಷಿಕನ್ನು ಕೊಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಒಂದು ನಾಟಕ ಕೂಡ 6 ಗಂಟೆಗೆ ಸಿರಿಗೆ ಸಿರಿ ಇರುವಂಥ ಒಂದು ನಾಟಕ ಇದೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸನ್ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಜೆಸಿ ಮಾಧುಸ್ವಾಮಿಯವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರು ತುಮಕೂರು ಗ್ರಾಮಾಂತರ ಕ್ಷೇತ್ರ ಅವರು ಶ್ರೀ ಡಿ ಸಿ ಗೌರಿಶಂಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಜಿ ವಿ ಜ್ಯೋತಿ ಗಣೇಶ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಚೌಡಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಎಂಎಲ್ಸಿ ಚೌಡಾರೆಡ್ಡಿ ತುಪಾಲಿ, ಆದಾಯ ತೆರಿಗೆ ಇಲಾಖೆ ಆಯುಕ್ತ ಜಯರಾಮ್ ರಾಯ್ಪುರ್ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳುವರು. ಹಿರಿಯ ವಕೀಲ ಎಚ್ಎಸ್ ಶೇಷಾದ್ರಿ, ವೈಕೆ ರಾಮಯ್ಯ ಕೃಷಿ ವಿಜ್ಞಾನಿ ಪ್ರಶಸ್ತಿಯನ್ನು ಬೆಂಗಳೂರು ಕೃಷಿ ವಿವಿ ಕುಲಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ವೈಕೆ ರಾಮಯ್ಯ ಸಹಜ ಬೇಸಾಯ ವಿಶೇಷ ತಜ್ಞ ಪ್ರಶಸ್ತಿಯನ್ನು ಸಹಜ ಬೇಸಾಯ ತಜ್ಞ ಎಚ್ ಮಂಜುನಾಥ್, ವೈಕೆ ರಾಮಯ್ಯ ಕೃಷಿಕ ಪ್ರಶಸ್ತಿಯನ್ನು ಹುಲಿಯಾಪುರದ ಸೋಮಶೇಖರ್ ಅವರಿಗೆ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜು, ನಿವೃತ್ತ ಪ್ರಾಂಶುಪಾಲರಾದ ಮರುಳಯ್ಯ, ವಿಶ್ವನಾಥ್, ಒಕ್ಕಲಿಗರ ವಿಕಾಸ ವೇದಿಕೆಯ ಗಿರೀಶ್, ಹರಿಕಥಾ ವಿದ್ವಾಂಸ ಲಕ್ಷ್ಮಣ್ ದಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಂಗಳಗೌರಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಿಟ್ಟೂರು 3ನೇ ಬ್ಲಾಕ್ನ ಮಂಗಳಗೌರಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಮೀಸಲಿನ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯು ಒಟ್ಟು 21 ಸದಸ್ಯರ ಸಮ್ಮುಖದಲ್ಲಿ ನಡೆದು ಉಪಾಧ್ಯಕ್ಷರಾಗಿ ಮಂಗಳಗೌರಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಯಾವುದೇ ಪೈಪೋಟಿ ಇಲ್ಲದ ಏಕೈಕ ಅಭ್ಯರ್ಥಿ ಉಮೇದುವಾರಿಕೆ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಸಿದ್ದಲಿಂಗಾರಾಧ್ಯ ರಾಜೀನಾಮೆ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಉಪಾಧ್ಯಕ್ಷೆ ಮಂಗಳಗೌರಮ್ಮ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತು ಒದಗಿಸಲು ಎಲ್ಲಾ ಸದಸ್ಯರ ವಿಶ್ವಾಸ ಗಳಿಸಿ ಜೊತೆಗೆ ಚುನಾಯಿತ ಪ್ರತಿನಿಧಿಗಳೆಲ್ಲರ ಮಾರ್ಗದರ್ಶನದಲ್ಲಿ ನಡೆಸಲಾಗುವುದು. ಮುಗಿಯುವ ಬೇಸಿಗೆಯಲ್ಲಿ ತಲೆದೋರುವ ಕುಡಿಯುವ ನೀರಿನ ಸಮಸ್ಯೆಗೆ ತುರ್ತು ಕ್ರಮ ವಹಿಸಲಾಗುವುದು. ಸಿಗುವ ಅಲ್ಪ ಅವಧಿಯಲ್ಲೇ ಮೂಲಭೂತ ಸವಲತ್ತುಗಳಾದ ನೀರು, ಚರಂಡಿ, ರಸ್ತೆ, ವಿದ್ಯುತ್ ಒದಗಿಸುವ ಜೊತೆಗೆ ಶೌಚಾಲಯ ನಿರ್ಮಾಣ ಕಡ್ಡಾಯ ಅನುಷ್ಠಾನಕ್ಕೆ ತರಲು ಬದ್ಧನಾಗಿದ್ದೇನೆ ಎಂದರು. ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಮತ್ತೆ ಸದಸ್ಯರುಗಳಿಗೂ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ, ಕಡಿಮೆ ಅವಧಿನಲ್ಲಿ ನನ್ನ ಕೈಲಿ ಏನಾಗುತ್ತೋ ಆ ಕೆಲಸನ ಪಂಚಾಯಿತಿ ಕೆಲಸನ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಚುನಾವಣೆ ಪ್ರಕ್ರಿಯೆಯಲ್ಲಿ ಶಿರಸ್ತೇದಾರ್ ಗೋವಿಂದ ರೆಡ್ಡಿ, ಉಪತಹಶೀಲ್ದಾರ್ ಶ್ರೀನಿವಾಸ್, ಕಂದಾಯ ನಿರೀಕ್ಷಕರಾದ ಕೆವಿ ನಾರಾಯಣ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಪಿಡಿಒ ನಾಗರಾಜು ಇದ್ದರು. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಎಲ್ಲಾ ಸದಸ್ಯರು ನೂತನವಾಗಿ ಆಯ್ಕೆಯಾದವರನ್ನ ಅಭಿನಂದಿಸಿ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತುಮಕೂರಿನ ಜೆಸಿ ರಸ್ತೆಯಲ್ಲಿರುವ ಹೂ ಹಣ್ಣು ಮಾರಾಟಗಾರರನ್ನು ಎತ್ತಂಗಡಿಗೊಳಿಸಿದ ಮಹಾನಗರ ಪಾಲಿಕೆ ವಿರುದ್ಧ ಮಾರಾಟಗಾರರು ಪ್ರತಿಭಟನೆ ನಡೆಸಿ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಮಾರ್ಟ್ ಸಿಟಿ
ಸೊಸೈಟಿ ಅಭಿವೃದ್ಧಿ ನೆಪದಲ್ಲಿ ಹೂವು ಹಣ್ಣು ಮಾರಾಟಗಾರರನ್ನು ಪಾಲಿಕೆ ಅಧಿಕಾರಿಗಳು ದಿಢೀರನ್ನೇ ಎತ್ತಂಗಡಿ ಮಾಡಿದ್ದನ್ನು ವಿರೋಧಿಸಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆ ಧರಣಿ ನಡೆಸಿದರು. ತುಮಕೂರಿನ ಜೆಸಿ ರಸ್ತೆಯಲ್ಲಿರುವ ಹಳೆ ಸಿದ್ದಿವಿನಾಯಕ ಮಾರುಕಟ್ಟೆ ಮುಂಭಾಗ ಹೂವು ಹಣ್ಣು ಮಾರಾಟ ಮಾಡುತ್ತಿದ್ದವರನ್ನು ಪಾಲಿಕೆ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆಯೇ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದರು. ಪಾಲಿಕೆ ಅಧಿಕಾರಿಗಳ ವರ್ತನೆ ವಿರುದ್ಧ ಸಣ್ಣ ಪುಟ್ಟ ವ್ಯಾಪಾರಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯ ಸಿಗುವವರೆಗೂ ಹೋರಾಟವನ್ನು ಕೈ ಬಿಡುವುದಿಲ್ಲವೆಂದು ಎಚ್ಚರಿಸಿದರು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಪಾಲಿಕೆ ಅಧಿಕಾರಿಗಳು ಬಡ ಜನತೆಯ ಮೇಲೆ ಪ್ರಹಾರ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ಪ್ರಶ್ನಿಸಿದರು. ಹೂವು ಹಣ್ಣು ಮಾರಾಟ ಮಾಡುವವರು ಪಾಲಿಕೆಯಿಂದ ಲೈಸೆನ್ಸ್ ಪಡೆದಿದ್ದರೂ ಸಹ ಅಂತಹವರನ್ನು ತೆರವುಗೊಳಿಸಿದ ಕ್ರಮವನ್ನು ಅತೀಕ್ ಅಹಮದ್ ರವರು ತೀವ್ರವಾಗಿ ಖಂಡಿಸಿದರು. ತೆರವು ಕಾರ್ಯಾಚರಣೆಯಿಂದಾಗಿ ಸುಮಾರು 2,000 ಕುಟುಂಬಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ ಎಂದರು. ಮಾರುಕಟ್ಟೆ ಎದುರುಗಡೆ ಬತ್ತ ಅಕ್ಕಪಕ್ಕ ಎಲ್ಲ ಹೂವಿನ ಅಂಗಡಿ ಆಗಲಿ, ಹಣ್ಣಿನ ಅಂಗಡಿ ಆಗಲಿ, ತರಕಾರಿ ಅಂಗಡಿ ಆಗಲಿ, ಕಡಲೆಕಾಯಿ ವ್ಯಾಪಾರ, ಯಾವುದೇ ಥರ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನಿದ್ದಾರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು, ಇವರಿಗೂ ಮಹಾನಗರ ಪಾಲಿಕೆ ಫುಟ್ಪಾತ್ ಲೈಸೆನ್ಸು ಕೊಟ್ಟಿದೆ. ಸಾಕಷ್ಟು ಜನದ ಲೈಸೆನ್ಸ್ ಇದ್ದೂ ಸಹ ಇವತ್ತು ಅಚಾನಕ್ಕಾಗಿ ತೊಂದರೆ ಅವರು ಯಾವ ಥರ ಕೊಡ್ತಾರೆ ಅಂದರೆ ಇದಕ್ಕೆದಾಗಿ ಬಂದು ಇವರೆಲ್ಲ ತೆರವುಗೊಳಿಸೋದು ಅಂತ ಮಾಡ್ತಾರಲ್ಲ, ಇದು ಖಂಡನೆ. ಇದು ಪಾಲಿಕೆಯವರು ಮಾಡ್ತಾರೆ, ಇದು ಮಹಾನಗರ ಪಾಲಿಕೆಯಿಂದ ಮಾಡ್ತಾ ಇದ್ದಾರೆ. ಇದನ್ನು ಖಂಡನೆ, ಯಾಕಂದರೆ ಇವತ್ತು ದೇಶದ ಆರ್ಥಿಕ ಸ್ಥಿತಿ ಯಾವ ಥರ ಕುಸಿದಿದೆ ಅಂತ ಹೇಳಿ ಇವತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಇಂಥದ್ರಲ್ಲಿ ಇದು ಬೇಸಿಕ್ ಥಿಂಗ್ಸ್ ಇವೆಲ್ಲ, ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಕಾಪಾಡೋಕ್ಕೆ ಇವೆಲ್ಲ ಬೇಸಿಕ್ ಥಿಂಗ್ಸೇ ನಾವು ಕಳ್ಕೊಂಡ್ಬಿಟ್ರೆ ಇನ್ಯಾವ ಥರ ನಾವು ನಮ್ಮ ಎಕನಾಮಿನ ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನನ್ನ ಮಹಾನಗರ ಪಾಲಿಕೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವುಗಳು ಇಂಥ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ತೊಂದರೆ ಕೊಟ್ಟರೆ ಇಲ್ಲಿ ಮತ್ತೆ ಯಾರು ವ್ಯಾಪಾರ ಮಾಡೋರು, ಯಾರು ಮತ್ತೆ ಜೀವನ ಸಾಧಿಸೋರು, ಸುಮಾರು 2,000 ಮನೆತನಗಳಿಗೆ ಇವು ತೊಂದರೆ ಆಗ್ತಾ ಇದೆ. ಇದರಿಂದ ಬಡ ಜನರು ಜೀವನ ಮಾಡದೆ ಅಧಿಕಾರಿಗಳು ಈ ರೀತಿ ಕಾರ್ಯಾಚರಣೆ ನಡೆಸಿದರೆ ವ್ಯಾಪಾರಸ್ಥರ ಗತಿ ಏನು ಎಂದು ಮುಖಂಡ ಅಬ್ದುಲ್ ಕುದ್ದೂಸ್ ಹೇಳಿದ್ದಾರೆ. 2.5 ತಿಂಗಳಿಂದ ವಹಿವಾಟು ಇಲ್ಲದೆ ಭಾರಿ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದರು. ಅಲ್ಲಿ ಹೆಚ್ಚು ಕಡಿಮೆ ಒಂದು 20-25 ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 20-25 ವರ್ಷದಿಂದ ನಾವು ವ್ಯಾಪಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಸಲ ನಮಗೆ ಈ ಥರ ಸ್ಮಾರ್ಟ್ ಸಿಟಿಯವರು ಮತ್ತು ಕಾರ್ಪೊರೇಷನ್ ಅವರು ಈ ಥರ ಪರಿಸ್ಥಿತಿ ಕೊಟ್ಟವರೆ ಅಂದರೆ ಒಂದು 2-2.5 ತಿಂಗಳಿಂದ ನಮ್ಮ ಮನೆ ಜೀವನ ನಡೆಯೋದು ಕಷ್ಟ ಇದೆ, ಭಾಳ ಕಷ್ಟ ಇದೆ. ಎತ್ತಂಗಡಿ ಏಕಾಏಕಿ ನೆನ್ನೆ ಬಂದು ಹೇಳಿದ್ರು ಇವತ್ತು ಎತ್ಬಿಡಬೇಕು, ನಾಳೆ ಇರಬಾರ್ದು ಯಾರು 8 ಗಂಟೆಗೆ. ಮತ್ತು ಮುನ್ಸಿಪಲ್ ಜೀಪ್ ಬಂದುಬಿಡ್ತು, ಇದು ತೊಗೊಂಬಂದ್ಬಿಟ್ರು, ಟ್ರ್ಯಾಕ್ಟ್ರು ಜೆ ಸಿ ಬಿ ತೊಗೊಂಬಂದ್ಬಿಟ್ರು, ಭಾಳ ತೊಂದರೆ ಕೊಟ್ಟವ್ರೆ. ಹೂವದವ್ರಿಗೆಲ್ಲ ಎತ್ತಿ ಪೂರ್ತಿ ಎತ್ತಂಗಡಿ ಮಾಡೋರೆ. ನಮಗೆಲ್ಲನ ಒಂದು ಪರಿಹಾರ ಎಲ್ಲನ ಒಂದು ಜಾಗ ಕೊಡಿ, ಎಲ್ಲನ ಒಂದು ಜಾಗ ಕೊಟ್ಟು ಆಮೇಲೆ ಎತ್ಕೊಳ್ಳಿ. ನೀವು ನಾವಲ್ಲಿ ಜೀವನ ಮಾಡ್ಕೊಳ್ತೀವಿ, ನಮ್ಮ ಫುರೋಟು ಒಂದಿನ ನಾವು ಇಕ್ಬಿಟ್ರೆ ಮೋಸ್ಟ್ಲಿ ಅರ್ಧ ಮಾಲ್ ಕೊಳ್ತೋಗ್ತದೆ. ಒಂದು 2 ದಿನ ಪ್ಲಾಸ್ಟಿಕ್ ಹಾಕಿ ಬಂದ್ ಮಾಡಿಬಿಟ್ರೆ ಅರ್ಧ ಮಾಲ್ ಕೊಳ್ತೋಗ್ತದೆ. ಎಲ್ಲಿಗೆ ಹೋಗಬೇಕು ನಾವು? ಸಾಲ ಸ್ವಲ್ಪ ಮಾಡಿರ್ತೀವಿ, ಎಲ್ಲಿಗೆ ಹೋಗ್ಬೇಕು ನಾವು? ಅಲ್ಲಿಂದ ಸಾಲ ಕಟ್ಟಬೇಕು, ಹೆಂಗೆ ಮಕ್ಕಳಿಗೆ ಎಜುಕೇಷನ್ ಓದಿಸ್ಬೇಕು, ಹೆಂಗೆ ನಾವು ಜೀವನ ಮಾಡಬೇಕು, ಒಂದು ಗೊತ್ತಾಗ್ತಲ್ಲ. ಇದು ಸ್ಮಾರ್ಟ್ ಸಿಟಿಯವರು, ಮುನ್ಸಿಪಲ್ ಅವರು, ಅವ್ರು ಯಾರು ಎರಡು ಸೇರಿಬಿಟ್ಟು ಇಬ್ಬರು. ಆ ನಂತರ ಜೆ ಸಿ ರಸ್ತೆಯಿಂದ ಪಾಲಿಕೆ ಕಚೇರಿಯವರಿಗೆ ಪ್ರತಿಭಟನೆಯಲ್ಲಿ ತೆರಳಿ ಅಲ್ಲಿ ಪಾಲಿಕೆ ಕಚೇರಿ ಮುಂಭಾಗ ನ್ಯಾಯಕ್ಕಾಗಿ ಆಗ್ರಹಿಸಿ ಧರಣಿ ನಡೆಸಿದರು. ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗಾಗಿ ಆಗ್ರಹಿಸಿ ಗೋಕಾಕ ಮಾದರಿಯಲ್ಲಿ ಕನ್ನಡ ಮೇರು ನಟರು ಚಳುವಳಿಗೆ ಮುಂದಾಗಬೇಕೆಂದು ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷ ಬೇಕರಿ ರಮೇಶ್ ಆಗ್ರಹಿಸಿದ್ದಾರೆ. ಕನ್ನಡಿಗರ ಉದ್ಯೋಗದಾತೆ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಸರ್ಕಾರವು ಜಾರಿಗೊಳಿಸಬೇಕು, ಇಲ್ಲದಿದ್ದರೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮರಣ ಶಾಸನವಾಗುತ್ತದೆ ಎಂದು ಕನ್ನಡ ಸಂಘಟನೆಯ ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷ ಬೇಕರಿ ರಮೇಶ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಹಿಂದೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ನೇತೃತ್ವದಂತೆ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಜಾರಿಗಾಗಿ ಆಗ್ರಹಿಸಿ ಡಾಕ್ಟರ್ ರಾಜ್ಕುಮಾರ್ ಪುತ್ರ ಶಿವರಾಜ್ ಕುಮಾರ ನೇತೃತ್ವ ವಹಿಸಿಕೊಳ್ಳಲಿ ಎಂದು ಆಗ್ರಹಿಸಿದರು. ಡಾಕ್ಟರ್ ರಾಜ್ ನಡೆಸಿದ ಹೋರಾಟದ ಮಾದರಿಯಲ್ಲಿ ಚಿತ್ರರಂಗದ ಮೇರು ನಟರುಗಳು ಹೋರಾಟದ ಮುಂಚೂಣಿ ವಹಿಸಿಕೊಂಡು ಕನ್ನಡಿಗರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕೆಂದು ರಮೇಶ್ ಅವರು ಮನವಿ ಮಾಡಿಕೊಂಡರು. ಪರಿಷ್ಕೃತ ವರದಿ ಜಾರಿಯಾಗಲಿಲ್ಲ, ಇದರಲ್ಲಿ ITBT ಕಂಪನಿಗಳು, ಖಾಸಗಿ ಕಂಪನಿಗಳು ಎಲ್ಲರೂ ಕೂಡ ಈ ವರದಿಯಲ್ಲಿ ಸೇರಿಸಿದರೆ 14 ಒಟ್ಟು 3 ಭಾಗಗಳಾಗಿ ಮಾಡಿದರೆ 14 ಶಿಫಾರಸುಗಳನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತರಬೇಕು, 7 ಅಂಶಗಳನ್ನ ಕೇಂದ್ರ ಸರ್ಕಾರ ತರಬೇಕು. ಉಳಿದ ವರದಿಗಳು ಸಂಪೂರ್ಣವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇದೆ. ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸದನದಲ್ಲಿ ಮಂಡನೆ ಮಾಡಿ
ಅದನ್ನು ಕಾಯ್ದೆಯಾಗಿ ಮಾಡಬೇಕು ಅಂಥೇಳಿ ಸಮಸ್ತ ಕನ್ನಡಿಗರ ಪರವಾಗಿ ಕದಂಬ ಸೇನೆ ಆಗ್ರಹ ಪಡಿಸ್ತಾ ಬಂದಿದೆ. ಇವತ್ತು ಭಾಳ ಪ್ರಸ್ತುತ ಏನು ಅಂದರೆ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ರು, ಅದು ಪರಿಣಾಮ ಬೀರ್ತಾ ಇಲ್ಲ. ಆದರೆ ಅಂದು ಗೋಕಾಕ್ ಚಳವಳಿ ನೇತೃತ್ವವನ್ನು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ವಹಿಸ್ಕೊಂಡ್ರು. ಇಡೀ ರಾಜ್ಯದಲ್ಲಿ ರೋಮಾಂಚನ ಆಯಿತು, ಬೃಹತ್ ಹೋರಾಟವನ್ನು ನಡೀತು. ಇವತ್ತು ಅವರ ಸುಪುತ್ರ ಮೇರು ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತೊಂದು ಗೋಕಾಕ್ ಚಳವಳಿ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಜಾರಿಗಾಗಿ ಇವರು ಹೋರಾಟದ ನಾಯಕತ್ವವನ್ನು ವಹಿಸ್ಕೋಬೇಕು ಅಂತ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಪ್ರಖ್ಯಾತ ನಟರುಗಳಾದ ಪುನೀತ್ ರಾಜ್ಕುಮಾರ್ ಅವರು, ದರ್ಶನ್ ಅವರು, ಯಶ್, ಸುದೀಪ್, ಹಿರಿಯ ನಟರಾದಂಥ ರವಿಚಂದ್ರನ್ ಅವರು, ಉಪೇಂದ್ರ ಅವರು. ಈ ಸುದ್ದಿಗೋಷ್ಠಿಯಲ್ಲಿ ತುಮಕೂರಿನ ರಾಮಾಂಜಿನಪ್ಪ, ನಾಗೇಂದ್ರ, ಎಂಸಿ ಕಾಂತರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಕಾಗಿನೆಲೆ ಶ್ರೀಗಳ ಜೊತೆ ಉದ್ದಟ್ಟತನದಿಂದ ವರ್ತಿಸಿದ ಸಚಿವ ಜೆಸಿ ಮಾಧುಸ್ವಾಮಿರವರು ಕ್ಷಮೆಯಾಚಿಸಬೇಕೆಂದು ಕರ್ನಾಟಕ ಪ್ರದೇಶದ ಕುರುಬರ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಕಾಗಿನೆಲೆ ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ ಜೊತೆ ಉದ್ದಟ್ಟತನದಿಂದ ವರ್ತಿಸಿದ ಸಚಿವ ಮಾಧುಸ್ವಾಮಿರವರು ಕ್ಷಮೆಯಾಚಿಸಬೇಕೆಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಮುಖರು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ರಾಮಚಂದ್ರನ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿರವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಹುಳಿಯಾರು ಚಿಕ್ಕನಾಯಕನಹಳ್ಳಿ ರಸ್ತೆಯ ವೃತ್ತಕ್ಕೆ ಕನಕ ವೃತ್ತ ಎಂಬ ನಾಮಫಲಕವನ್ನು ಹಾಕಲಾಯಿತು. ಇದನ್ನು ಹೆದ್ದಾರಿ ಕಾಂಗಾರಿ ನೆಪದಲ್ಲಿ ತೆರವುಗೊಳಿಸಲಾಯಿತು. ನಾಮಫಲಕದ ಬಗ್ಗೆ ಉಂಟಾಗಿದ್ದ ವಿವಾದ ಹಿನ್ನೆಲೆಯಲ್ಲಿ ಸಂಧಾನ ಸಭೆಯನ್ನು ಆಯೋಜಿಸಲಾಯಿತು. ಈ ಸಭೆಯಲ್ಲಿ ಸಚಿವ ಮಾಧುಸ್ವಾಮಿ, ಕಾಗಿನೆಲೆಯ ಈಶ್ವರಾನಂದಪುರಿ ಸ್ವಾಮಿಗಳು, ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವ ಮಾಧುಸ್ವಾಮಿರವರು ಈಶ್ವರಾನಂದಪುರಿ ಸ್ವಾಮೀಜಿಗಳ ಜೊತೆ ಉದ್ದಟತನದಿಂದ ವರ್ತಿಸಿದ್ದನ್ನು ರಾಮಚಂದ್ರಪ್ಪರವರು ತೀವ್ರವಾಗಿ ಖಂಡಿಸಿದರು. ಸಚಿವ ಮಾಧುಸ್ವಾಮಿರವರು ಸ್ವಾಮೀಜಿಗಳಿಗೆ ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ನವೆಂಬರ್ 25ರಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಅನಂತರ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಆ ಒಂದು ಕನಕ ವೃತ್ತದ ಒಂದು ನಾಮಫಲಕವನ್ನು ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾಮಗಾರಿ ನಡೀಬೇಕಾದ್ರೆ ತೆಗೆದು ಪಕ್ಕದಲ್ಲಿ ಇಟ್ಟಿದ್ರು. ಈ ಕನಕ ಜಯಂತಿ ಬಂದಿದ್ದರಿಂದ ಆ ಕನಕ ಜಯಂತಿಯ ಒಂದು ಮೆರವಣಿಗೆಯನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ ಅಂತ ಒಂದು ದೃಷ್ಟಿಯಲ್ಲಿ ನಮ್ಮ ಸಮಾಜದ ಎಲ್ಲ ಸಮಾಜದ ಬಂಧುಗಳು ಆ ಒಂದು ಕನಕ ವೃತ್ತ ಅಂತ ಏನು ನಾಮಫಲಕ ಇತ್ತು ಅದನ್ನು ತೆರವುಗೊಳಿಸಿದ್ದನ್ನು ತಗೊಬಂದು ಅಲ್ಲಿ ಮತ್ತೆ ಪುನಃಸ್ಥಾಪನೆ ಮಾಡಿ ಅಲ್ಲಿಂದ ಮೆರವಣಿಗೆಯನ್ನು ನಡೆದ ನಂತರ ಅದನ್ನು ತೆರವು ಮಾಡೋಣ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡಿದರು. ಕಾಗಿನೆಲೆ ಮಠದ ಹೊಸದುರ್ಗ ಶಾಖೆ ಅದು ಬೆಂಗಳೂರು ವಿಭಾಗ ಪೂರ್ತಿ ಅವರ ಒಂದು ಜ್ಯೂರಿಸ್ಡಿಕ್ಷನ್ ಬರೋದ್ರಿಂದ ಅವರು ಅಲ್ಲಿ ಆ ಸಂಧಾನ ಸಭೆಯಲ್ಲಿ ಬರಬೇಕು ಅಂತಂದ್ಬಿಟ್ಟು ನಮ್ಮವರೆಲ್ಲ ಪಟ್ ಮಾಡಿ ಅವ್ರನ್ನ ಕರೆಸಿದ್ದಾರೆ. ಆ ಕರೆಸಿದಾಗ ಆ ಒಂದು ಕ್ಷೇತ್ರದ ಶಾಸಕರು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಜೆ ಸಿ ಮಾಧುಸ್ವಾಮಿಯವರನ್ನು ಅಲ್ಲಿಗೆ ಕರೆಸಿದ್ದಾರೆ. ಆ ಸಂಧಾನ ಸಭೆ ನಡೀಬೇಕಾದ್ರೆ ಮಾತಿಗೆ ಮಾತು ಬೆಳೆದು ಏನು ನೀವು ಹೇಳ್ದಂಗೆ ನಾವು ಕೇಳ್ಬೇಕೇನ್ರಿ, ನಾನು ಒಬ್ಬ ಕಾನೂನು ಮಂತ್ರಿಯಾಗಿ ನನಗೆ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಿದೆ, ನಡೀರಿ ಎದ್ದು ಅಂತಂದ್ಬಿಟ್ಟು ನಮ್ಮ ಒಂದು ಸ್ವಾಮೀಜಿಗಳಿಗೆ ಅಗೌರವ ತೋರಿಸಿ ಅದು ಉದ್ದಟತನದಿಂದ ಮಾತನಾಡಿ ಅವರಿಗೆ ಬೆಲೆ ಕೊಡದಿದ್ದಂತೆ ಅವರು ನಡ್ಕೊಂಡಿದ್ದಾರೆ. ಆ ಒಂದು ವಿಷಯ ರಾಜ್ಯ ಪೂರ್ತಿ ಗೊತ್ತಾದ ನಂತರ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನಿದೆ ಅವುಗಳನ್ನೆಲ್ಲ ನೋಡಿದಾಗ ನಮಗೂ ಅದು ಮನವರಿಕೆ ಆಯಿತು. ಇದನ್ನು ನಾವು ಬಿಟ್ಟರೆ ಇದು ಇನ್ನೂ ದೊಡ್ಡದಾಗ್ತದೆ, ನಮ್ಮ ಸಮಾಜಕ್ಕೆ ಒಂದು ಕಂಟಕ ಆಗ್ತದೆ ಅಂತ ಅನ್ನೋ ದೃಷ್ಟಿಯಲ್ಲಿ ಈ ದಿವಸ ಈ ಪತ್ರಿಕಾಗೋಷ್ಠಿ ಮುಖಾಂತರ ಜೆ ಸಿ ಮಾಧುಸ್ವಾಮಿಯವರಿಗೆ ಒಂದು ಎಚ್ಚರಿಕೆ ಕೊಡುವುದು ಒಂದು, ಅದರ ಜೊತೆಗೆ ಅವರು ಸ್ವಾಮೀಜಿಗಳಲ್ಲಿ ಕ್ಷಮಾಪಣೆ ಕೇಳಬೇಕು. ಆ ಕ್ಷಮಾಪಣೆ ಕೇಳೋದಲ್ಲದೆ ಇಂಥವರು ಒಂದು ಜನಪ್ರತಿನಿಧಿಗಳಾದರೆ ಆ ಜನಪ್ರತಿನಿಧಿಗಳಿಂದ ಎಲ್ಲ ಸಮಾಜಕ್ಕೂ ಎಲ್ಲ ಜಾತಿ ಧರ್ಮಗಳಿಗೂನು ನ್ಯಾಯ ಸಿಗಲ್ಲ ಅಂತನ್ನೋ ದೃಷ್ಟಿಯಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತೇವೆ. ಜಿಲ್ಲಾ ಪಂಚಾಯತ ಸದಸ್ಯ ಸಿದ್ದರಾಮಣ್ಣ, ಸಮಾಜ ಮುಖಂಡರುಗಳಾದ ಚಿಕ್ಕ ವೆಂಕಟಯ್ಯ, ಶಿವಮೂರ್ತಿ, ಶಿವಯ್ಯ, ಕೆಂಪರಾಜ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಮಾಡ್ಕೊಂಡ್ರ ವಾಡಿಕೆನೂ ಅಲ್ಲಿ ಇದರಲ್ಲಿ ಹೇಳಿದ್ರು ನಮ್ಮ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ನಾನು ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿ ಹಿಂದಿದ್ದಂಥ ಮಾಜಿ ಶಾಸಕರು ಸಹ ಹೇಳಿದರು. ಜೊತೆಗೆ ಸ್ವಾಮೀಜಿಯವರು ನಾನು ಅಲ್ಲೇ ಬಂದು
ಕನಕದಾಸರಿಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಮಾಡ್ತಿದ್ದು ಅಂತಲೂ ಹೇಳಿದರು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ, ನಾನು ನೋಡಿದ್ದೀನಿ ನಾನು ಅಲ್ಲಿ ಇರಲೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ನಮ್ಮ ಬೇಡಿಕೆ ಇದ್ದಿಷ್ಟೇ, ನೀವು ಗೊತ್ತಿಲ್ಲ ಸರ್, ನೀವು 10 ವರ್ಷದಿಂದ ಅಲ್ಲಿ ಇರಲಿಲ್ಲ, 10 ವರ್ಷದಿಂದ ಶಾಸಕರಾಗಿರಲಿಲ್ಲ, ಹಂಗಾಗಿ ನಿಮಗೆ ಗೊತ್ತಿಲ್ಲ, ಸಭೆಗೆ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಿ ಅಂತ ನಾವು ಹೇಳಿವಿ. ಸ್ವಾಮೀಜಿಯವರು ಸಹ ಅದನ್ನೇ ಹೇಳಿದರು, ನಾನು ಅಲ್ಲಿ ಹೋಗಿ ಪೂಜೆ ಮಾಡ್ತೀನಿ, ಪುಷ್ಪಾರ್ಚನೆ ಮಾಡ್ತೀನಿ, ಅಲ್ಲಿಂದ ಮೆರವಣಿಗೆ ಮಾಡ್ತಾ ಇತ್ತು ವಾಡಿಕೆ ಅಂತೇಳಿ. ಅದಕ್ಕೆ ಸ್ವಾಮೀಜಿಯವ್ರಿಗೆ ಏನು ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ಚುನಾಯಿತ ಪ್ರತಿನಿಧಿ. ಆಮೇಲೆ ಆ ಸಭೆಗೆ ಉಳಿಯಾರ್ನಲ್ಲಿ 18 ಕೋಮಿನ ಜನಾಂಗದವರು ಬಂದಿರ್ತಾರೆ, ಅಲ್ಲಿ 18 ಕೋಮಿನ ಜನಾಂಗದವರು ಸಹ ಹೇಳ್ತಾರೆ ಏನಂತ, ಇಲ್ಲಿ ಕನಕದಾಸರ ವೃತ್ತ ಇತ್ತು, ಅದು ಮೊದಲಿಂದ ಅಲ್ಲೇ ಮಾಡ್ಕೊಂಬತ್ತಿದ್ರು ಅಂತ. ಜೊತೆಗೆ ಉಳಿಯಾರ್ನ ವೀರಶೈವ ಸಮಾಜದವರು ಸಹ ಅಲ್ಲಿ ಬಂದಿದ್ದರು, ಅಲ್ಲಿ ಕನಕದಾಸರ ವೃತ್ತನೇ ಇದೆ ಅಂತ ಹೇಳ್ತಾರೆ ಅವರು ಸಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.